ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಶಿವಮೊಗ್ಗ ವತಿಯಿಂದ ಜಿಲ್ಲಾ ಮಟ್ಟದ ರಾಷ್ಟ್ರೀಯ ಶಿಶಿಕ್ಷು ಮೇಳ 2022 ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಪ್ರಾಚಾರ್ಯರಾದ ಕಾಳಿದಾಸ್ ನಾಯಕ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಡೆಮಾಲಿಷ್ ಮಾಡಿ ಕಲ್ಲಿರ್ತಾರೆ ಸರ್, ಕಲ್ಲಿನ ನಮ್ಮ ಆತನಿಗೆ ಕೇಳಿದಾರಲ್ಲ, ಅವ್ರೇನು ಮಾಡಿದ್ದಾರೆ, ಕಲಿಸ್ಬಿಟ್ಟು ಪಾರ್ಟಿ ಕಲಿಸಿ ಕೊಟ್ಟಿದ್ದಾರೆ ಮಣ್ಣು. ಅದ್ರ ಬಗ್ಗೆ ಕಲ್ಲು ಕೊಟ್ಟಿದ್ರ ಬಂದಿಗೆ ಮಣ್ಣು ಹಾಕ್ಸಿನಿ ಅಂತ ಹೇಳಿದ್ದಾರೆ, ಮಣ್ಣು ತಂದು ಹಾಕಿದೆ ಅಂತ ಅವರು. ಆಮೇಲೆ ಕಲ್ಲು ಎತ್ಕೊಳ್ಳೋದ್ರಿಂದ ಜಾಸ್ತಿ ಆಗಿದೆ, ಅದಕ್ಕೆ ಮಣ್ಣು ಹಾಕಿದ್ದು ಕಡಿಮೆ ಆಗಿದೆ ಅಂತ ಹೇಳಿದಂತೆ. ಹಂಗಾಗಿ ಏನಾಯಿತು, ಅದು ಕಲ್ಲು ವಾಪಸ್ ಸರಿಸಾಕಿ ಅಂತ ಹೇಳಿದಂತೆ. ವಾಪಸ್ ಸರಿಸಾಕಲಿಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ, ಒಂದು ನೋಡು ತಂದು ಹಾಕಿದ್ದಾರೆ. ಆಮೇಲೆ ಏನು ಮಾಡಿದ್ರೆ ಅಬ್ಜೆಕ್ಷನ್ ಮಾಡಿದ್ರಂತೆ ಊರು, ಇಲ್ಲ ಕಲ್ಲು ಬೇಡ ನಮಗೆ, ನೀವು ತಂದು ಹಾಕ್ಸ್ಕೊಳ್ಳಿ ಅಂತ ಹೇಳಿದಂತೆ. ಹಂಗಾಗಿ ಅದು ಅಲ್ಲೇ ನಿಂತಿದೆ ಸರ್. ನಾವೇನು ಆ್ಯಕ್ಷನ್ ತೊಗೊಂಡಂತ ಕಂಪ್ಲೇಂಟ್ ಆಯಿತು ಸರ್, ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಟೀಮು ಟ್ರೈನಿಂಗ್ ಆಫೀಸರು. ನಾವು ಕಂಪ್ಲೇಂಟ್ ಕೊಟ್ಟಾಗ ಎಂಕ್ವೈರಿ ಬರ್ತದೆ ಅಂತ ಹೇಳಿದ್ರು ಅವರು, ಎಂಕ್ವೈರಿ ಬಂದಿಲ್ಲ ಯಾರು, ಎಫ್ ಐ ಆರ್ ಆಗಿದೆ ಅಂತ ಹೇಳಿದರು. ಅಂದರೆ ನೆಗ್ಲಿಜೆನ್ಸ್ ಅಂದರೆ ನಾನು ಇರಲಿಲ್ಲ ಸರ್ ಅವತ್ತಿ, ಗೊತ್ತಾದ್ಮೇಲೆ ಏನಾಯ್ತು ಅಂದರೆ ಕಲ್ಲು ತಂದು ಹಾಕ್ತಾರೆ ಅಂತ ಹೇಳಿದ್ರು ಅವರು. ಸರಿ ಹಾಕಿಲ್ಲ ಅಂತ ಹೇಳಿದ್ರೆ ಅವ್ರು ಹಾಕೋಕೆ ಹೋದ್ರೆ ಬೇಡ ಅಂತಂದು ಸರ್. ಏನು ಕರ್ನಾಟಕ ಸರ್ಕಾರ ಉದ್ಯೋಗ ಮತ್ತು ತರಬೇತಿ ಇಲಾಖೆ ವತಿಯಿಂದ ನಡೆಯುತ್ತಿರತಕ್ಕಂಥ ಈ ಕಾರ್ಯಕ್ರಮವು ಅಪ್ರೆಂಟಿಸ್ ಮೇಳವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಟ್ರೈನೀಸ್ ರಿಜಿಸ್ಟ್ರೇಷನ್ ನಡೆಯುತ್ತದೆ, ಅದೇ ರೀತಿಯಲ್ಲಿ ಇಂಡಸ್ಟ್ರೀಸ್ ರಿಜಿಸ್ಟ್ರೇಷನ್ ನಡೆಯುತ್ತೆ. ಈ ಎರಡು ಟ್ರೈನೀಸ್ ಮತ್ತು ಇಂಡಸ್ಟ್ರೀಸ್ನ ಎರಡು ಸೇರಿಸೋದೆ ಅಪ್ರೆಂಟಿಸ್ ಮೇಳ. ಇಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಐ ಟಿ ಐ ಪಾಸ್ ಆದಂಥ ತರಬೇತಿದಾರರಿಂದ ಇಂಡಸ್ಟ್ರೀಸ್ನವರಿಗೆ ನೇರವಾಗಿ ಸಂಪರ್ಕ ಮಾಡಿ ಅವರು ರಿಜಿಸ್ಟ್ರೇಷನ್ ಮಾಡಿ ಅವರ ಡೇಟಾಸ್ ಎಲ್ಲ ತಗೊಂಡು ಅವರಿಗೆ ಐ ಟಿ ಐ ಮುಗಿದ ನಂತರ ಅಪ್ರೆಂಟಿಸ್ ಹೋಗಲಿಕ್ಕೆ ಈಸಿ ಸರಳವಾದ ದಾರಿಯನ್ನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಗಾಜನೂರಿನ ಸರ್ಕಾರಿ ಐ ಟಿ ಐನಲ್ಲಿ ಮಾಡಿದ್ದೀವಿ. ಇಲ್ಲಿ ದಿನಾಂಕ 21/4/2022 10 ಗಂಟೆಗೆ ಅಲ್ಲಿ ಮಾಡ್ತಾಯಿದ್ದೀವಿ. ಟೋಟಲ್ 42 ಐ ಟಿ ಐ ನಮ್ಮ ಜಿಲ್ಲೆಯಲ್ಲಿದೆ, ಅದರಲ್ಲಿ 9 ಗೌರ್ಮೆಂಟ್ ಐ ಟಿ ಐ, 6 ಏಡೆಡ್ ಐ ಟಿ ಐ ಹಾಗೂ ಇತರೆ 27 ಪ್ರೈವೇಟ್ ಐ ಟಿ ಐಗಳು ಭಾಗವಹಿಸ್ತಿದ್ದು, ಸಾಕಷ್ಟು ಜನ ಪಬ್ಲಿಕ್ನವ್ರಿಗೆ ಅವೇರ್ನೆಸ್ ಮಾಡಲಿಕ್ಕೆ ನಾವು ಇಂದು ಎಲ್ಲ ತಯಾರಿ ಮಾಡಿಕೊಂಡಿದ್ದು. 1500 ಜನ ಸೇರ್ತಕ್ಕಂಥ ಈ ಕಾರ್ಯಕ್ರಮವು ಯಶಸ್ವಿಯಾಗಲು ತಮ್ಮ ಸಹಕಾರ ಬೇಕಾಗಿದೆ. ಈ ಅಪ್ರೆಂಟಿಸ್ ಮೇಳದಲ್ಲಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ಟ್ರೇಡ್ಸ್, ಫಿಟರ್, ಎಲೆಕ್ಟ್ರಿಷಿಯನ್ಸ್, ಮೋಟರ್ ಮೆಕ್ಯಾನಿಕ್ ವೆಹಿಕಲ್, ಡೀಸೆಲ್ ಮೆಕ್ಯಾನಿಕ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ಸ್, ಸುಮಾರು 11 ವೃತ್ತಿ ಬೇರೆ ಬೇರೆ ವೃತ್ತಿಗಳು ತರಬೇತಿದಾರರಿಗೆ ನಾವು ಅಪ್ರೆಂಟಿಸ್ ಮಾಡ್ತೀವಿ. 20ನೇ ತಾರೀಕು ರಾಷ್ಟ್ರವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ನಾವು ಪ್ರತಿ ವರ್ಷ ಸುಮಾರು 1200 ಜನ ಅಪ್ರೆಂಟಿಸ್ ಐ ಟಿ ಐ ಪಾಸ್ ಆಗಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಕೋವಿಡ್ ಇರೋದ್ರಿಂದ 17, 18, 19 ರಿಸಲ್ಟ್ ಸ್ವಲ್ಪ ವೇರಿಯೇಷನ್ಸ್ ಇರೋದ್ರಿಂದ ಈಗಾಗಲೇ ನಾವು 200 ಜನ ತರಬೇತಿದಾರರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ಇನ್ನೂ ಒಂದು 600-700 ಜನಕ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ.